ನಾಗಮ್ಮ ನಿನ್ನ ಗರುಡ ರೇಖೆಯನ್ನು ದಾಟಿದೆ, ನಿನ್ನ ಊರಿಗೆ ಪ್ರವೇಶ ಮಾಡಿದೆ, ತನ್ನ ವಿಷಯದಿಂದ ವಿಷಜಂತುಗಳನ್ನ ಅಂತ್ಯ ಮಾಡಿದೆ. ತನಗೆ ಅಡ್ಡ ಬಂದ್ರೆ ಎಲ್ರಿಗೂ ಇದೇ ಗತಿಯಾಗತ್ತೆ ಅಂತ ತನ್ನ ಶಕ್ತಿಯಿಂದ ತೋರಿಸ್ಕೊಟ್ಟಿದ್ದಾಳೆ. ಓಹೋ, ಹಾಗಾದ್ರೆ ಈ ಕ್ಷಣನೇ ನನ್ನ ಕೈಯಲ್ಲಿ ಸಾಯ್ತಾಳೆ. ಗರುಡ ರಕ್ಷೆ ದಾಟೋ ಯಾವ ನಾಗನಿಗೂ ಶಿಕ್ಷೆ ತಪ್ಪಿದ್ದಲ್ಲ ಅಂತ ತಿಳ್ಕೊತಾಳೆ. ಈ ಧನಂಜಯ ಶಕ್ತಿ ಏನು ಅಂತ ರುಚಿ ನೋಡ್ತಾಳೆ. ಅಣ್ಣ, ನಾಗಜಾತಿ ಪ್ರವೇಶ ಮಾಡಿರೋದು ನಮ್ಗೆ ಸಹಿಸ್ಕೊಳಕಾಗ್ದಿರೋ ವಿಷಯನೇ. ಇವಾಗ ನಾವ್ ಏನ್ ಮಾಡ್ಬೇಕು ಅದನ್ನ ಹೇಳು. ಬುದ್ಧಿ, ಸುತ್ತ ಊರುಗಳಲ್ಲಿ ನಾಗಸ್ವರ ನುಡಿಸೋ ಪುಂಗಿ ಉದರ್ನ ಕರೆಸಿ, ಪಾತಾಳದಲ್ಲಿ ಅಡಗಿರೋ ಹಾವುಗಳನ್ನ ಹೊರಗ್ ತರಿಸೋ ಹಾವಾಡಿಗರನ್ನ ಕರ್ಕೊಂಡ್ ಬನ್ನಿ. ಆ ನಾಗ ಹೇಗ್ ತಪ್ಪಿಸ್ಕೊಂಡು ಹೋಗುತ್ತೋ ನಾನು ನೋಡ್ತೀನಿ. ಹೋಗಿ. ಆಗ್ಲಿ ಬುದ್ಧಿ. ಅಯ್ಯೋ, ನನ್ನ ಮಗು. ಧನಂಜಯ ವರ್ಮ ಮಿತಿ ಮೀರ್ತಿದ್ದಾನೆ, ನಮ್ಗಂತೂ ಆ ಊರ್ ದಾಟಕ್ಕೂ ಆಗೋಲ್ಲ. ಇಲ್ಲ ಅಂದ್ರೆ ಅವರ ಗರುಡ ಶಕ್ತಿಗೆ ನಾಗಮ್ಮನಿಗೆ ಕೇಡಾಗಬಹುದು. ಹರಿ ನಗರದ ಮೇಲೆ ನಾವು ಯುದ್ಧನ ಸಾರ್ಲೇಬೇಕು. ನಡೀರಿ, ನಾಗಮ್ಮನ್ನ ಕಾಪಾಡೋದು ಇಲ್ಲ ಅವ್ರ ಕೈಲಿ ಸಾಯೋದು ನೋಡೋಣ. ನಡೀರಿ. ಬುದ್ಧಿ, 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 ಆ ಪುಂಗಿ ಸದ್ದಿಗೆ ಎಲ್ಲೆಲ್ಲೋ ಇದ್ದ ಹಾವುಗಳೆಲ್ಲ ನಮ್ಮ ಊರಿಗೆ ಬರ್ತಿದ್ದವು. ಬುದ್ಧಿ, ಏನೋ ನೀನ್ ಹೇಳ್ತಿರೋದು. ಹೌದು ಬುದ್ಧಿ, ನಾನ್ ನೋಡ್ದೆ, ಎಲ್ಲಿ ನೋಡಿದ್ರು ಹಾವುಗಳೇ. ಬನ್ನಿ ಬುದ್ಧಿ. ನಡೆ. ನೋಡಿ ಬುದ್ಧಿ, ಹಾವುಗಳನ್ನ ನೋಡಿ ಬುದ್ಧಿ. ಗುರುಗಳು ನಡೆಸಿರೋ ಗರುಡ ಹೋಮ ಶಕ್ತಿ ಮುಗಿದೋಯ್ತಾ? ಗರುಡ ಶಕ್ತಿ ಮಾಯಾಗೋಯ್ತಾ? ಇಲ್ಲೇನ್ ನಡೀತಾ ಇದೆ? ನಾಗಲೋಕ ಕೋಪಗೊಂಡಿದೆ. ಇಲ್ಲಿ ನಡೆಯುತ್ತಿರೋ ಪಾಪಕ್ಕೆ ಸೇಡ್ ತೀರಿಸೋಕ್ ಬಂದಿದೆ. ಅಂತ್ಯ ಮಾಡಕ್ಕೆ ಅಂತ ಬರ್ತಿರೋ ಆ ದೇವನಾಗಗಳನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನಿಂದ ಸಾಧ್ಯ, ಸಾಯಿಸ್ಬಿಡ್ತೀನಿ. ಬರ್ತಿರೋ ನಾಗಗಳನ್ನೆಲ್ಲ ಕಾಲಲ್ಲಿ ಹೊಸ್ಕಾಕಿ ಸಾಯಿಸ್ಬಿಡ್ತೀನಿ, ಸುಟ್ಟು ಬೂದಿ ಮಾಡ್ತೀನಿ. ವರ್ಮ, ಮೂರ್ಖಂತರ ಮಾತಾಡ್ಬೇಡ. ಸ್ವಾಮಿ, ಆ ನಾಗಗಳಿಂದ ಕಾಪಾಡೋ ದಾರಿ ತೋರಿಸಿ.
ಗರುಡ ಹೋಮ ಮಾಡಿರುವ ಭಸ್ಮವನ್ನ ಊರಿನ ಸುತ್ತ ಚೆಲ್ಲಬೇಕು. ಅದು ಒಂದೇ ಮಾರ್ಗ ಇರೋದು. ಆಗ್ಲಿ ಸ್ವಾಮಿ, ಈಗ್ಲೇ ಮಾಡಿಸ್ತೀವಿ. ಭೈರವ ಉಪಾಸಕನಾಗಿ ನಿನ್ನ ಹತ್ರ ತುಂಬಾ ಮಂತ್ರಗಳಿರುತ್ತೆ ಅಂತ ನಾನು ಅನ್ಕೊಂಡ್ರೆ ನೀನ್ ನನ್ನ ಮುಚ್ಚಾಕೋ ತರನೇ ಇದೆಯಾ? ನಾಗನಿಧಿನ ಪಡ್ಕೊಳ್ಳೋದಕ್ಕೆ ಎಷ್ಟೋ ಗರುಡ ಹೋಮಗಳು ಮಾಡಿದೆ, ಎಷ್ಟೋ ಒದ್ದಾಡ್ದೆ, ಆದ್ರೆ ಈಗ ಶ್ರಮಗಳೆಲ್ಲ ವ್ಯರ್ಥ ಅನಿಸ್ತಿದೆ. ಏನಾಯ್ತು ವರ್ಮ? ಏನ್ ನಡಿಬಾರ್ದು ಅದೇ ನಡೀತು ಪಶುಪತಿ. ಹರಿನಗರದ ಮೇಲೆ ನಾಗಗಳು ದಂಡ ಯಾತ್ರೆ ಮಾಡಿ ಬಂದಿವೆ. ಏನ್ ಹೇಳ್ತಿದ್ಯಾ ನೀನು? ಗರುಡ ರಕ್ಷೆ ದಾಟಿ ನಾಗಗಳು ಹರಿನಗರದೊಳಗೆ ಪ್ರವೇಶಿಸಿದ್ವಾ? ಇಷ್ಟಕ್ಕೂ ಏನ್ ನಡೀತು? ಹಾಗೆ ಸರ್ಪ ಜಾತಿ ಎಲ್ಲ ಹರಿನಗರದ ಮೇಲೆ ಯುದ್ಧ ಸಾರಿದ್ವು. ಗರುಡ ಹೋಮದ ಭಸ್ಮ ನಾನ್ ಚೆಲ್ಲದೆ ಹೋಗಿದ್ರೆ ಇವತ್ ನೀನ್ ನನ್ನ ಶವದ ಬೂದಿ ನೋಡ್ತಾ ಇದ್ದೆ. ನಂಬೋಕೆ ಆಗ್ತಿಲ್ಲ ವರ್ಮ. ಹರಿನಗರದ ಹೆಸರು ಕೇಳಿದ್ರೆ ತರತರ ನಡುಗೋ ನಾಗಗಳು ಅಷ್ಟು ಧೈರ್ಯದಿಂದ ಊರು ಪ್ರವೇಶಿಸಿದವೆ ಅಂದ್ರೆ ಅದು ಅವುಗಳ ಶಕ್ತಿಯಲ್ಲ, ಯಾವುದೋ ಒಂದು ಶಕ್ತಿ ಅವುಗಳ ಹಿಂದೆ ಇದೆ. ಗರುಡ ರಕ್ಷೆ ದಾಟಿಸಿದೆ. ಆ ಶಕ್ತಿ ಯಾವುದು ಅಂತ ನನಗೆ ಗೊತ್ತಾಗ್ಬೇಕು ಪಶುಪತಿ. ಆ ಶಕ್ತಿ ಯಾವುದು ಅಂತ ನಾನು ತಿಳ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಗರುಡ ಜಾತಿನ ಅವಹೇಳನ ಮಾಡಿರೋ ನಾಗ ಜಾತಿ ಮುಂದೆ ತಲೆ ತಗ್ಗಿಸ್ಕೊಂಡು ಬಾಳ್ಬೇಕಾಗುತ್ತೆ, ಘೋರ ಅವಮಾನಗಳಿಂದ ಸಾಯ್ಬೇಕಾಗುತ್ತೆ. ಹೇಳು, ಗರುಡ ರಕ್ಷೆಗೆ ಮೋಸ ಮಾಡಿ ನಾಗಮ್ಮನಿಗೆ ಸಹಾಯ ಮಾಡಿ ಹರಿನಗರದ ಗಡಿಯನ್ನು ಪಾರ್ ಮಾಡಿಸಿದ ಯಾರು? ಅದು ಗೊತ್ತಾಗ್ಬೇಕು ಅಂದ್ರೆ ವಿಷ್ಣು ನಾಡಿ ಶಾಸ್ತ್ರ ಗೊತ್ತಿರೋ ಜ್ಯೋತಿಷಿಯನ್ನ ಭೇಟಿ ಆಗ್ಬೇಕು. ವಿಷ್ಣು ನಾಡಿ ಜ್ಯೋತಿಷ್ಯ ಶಾಸ್ತ್ರನ? ಹೌದು, ವಿಷ್ಣು ನಾಡಿ ಒಂದು ಪುರಾತನ ಶಾಸ್ತ್ರ. ಭೂತ ಭವಿಷ್ಯತ್ ವರ್ತಮಾನಗಳನ್ನ ಕಣ್ಣಿಗೆ ಕಟ್ಟಿದಂಗೆ ನೋಡ್ದಂಗೆ ಹೇಳುತ್ತೆ. ಅದ್ರಲ್ಲಿ ಕಾಣಿಸೋ ವ್ಯಕ್ತಿಗಳ ಹೆಸರು ವಿಳಾಸಗಳನ್ನು ತಿಳ್ಕೋಬಹುದು. ಆ ತರ ಜ್ಯೋತಿಷಿಗಳು ಈಗಿನ ಕಾಲದಲ್ಲೂ ಇದಾರ? ಇದಾರೆ. ಯಾರು? ಹುತ್ತಿನ ಮಣ್ಣನ್ನು ಹಚ್ಚಿದೀಯಾ? ಬೆಳ್ಳಿ ಎಡೆಯನ್ನ ಗಂಗಮ್ಮನಿಗೂ ಸಮರ್ಪಿಸಿದ್ಯಾ? ಗಂಡನಿಂದ ಕ್ಷಮಾಪಣೆ ಕೇಳಿಸಿ ನಾಗಸಿಂಧೂರ ಇಡಿಸ್ಬೇಕು ಅನ್ಕೊಂಡೆ, ಆದ್ರೆ ಫಲಿತಾಂಶ ಸಿಗ್ಲಿಲ್ಲ. ಹೌದು ಸ್ವಾಮಿ, ಆ ನಾಗಶಕ್ತಿ ಯಾವಾಗ ಬರುತ್ತೋ, ಯಾವ ರೂಪದಲ್ಲಿ ಬರುತ್ತೋ ಅಂತ ಕ್ಷಣ ಕ್ಷಣನು ಭಯದಿಂದ ಬದುಕ್ತಾ ಇದ್ದೀನಿ. ನನ್ ಮೇಲೆ ದಯೆ ತೋರಿಸಿ ಒಂದು ವರ ಕೊಡಿ ಸ್ವಾಮಿ. ವರನ? ಏನಮ್ಮ? ಮರಣ. ಮರಣನ? ಹೌದು ಸ್ವಾಮಿ, ಹೆತ್ತ ಮಗು ಸಾವು ನೋಡೋದಕ್ಕಿಂತ ಅವನಿಗಿಂತ ಮುಂಚೆನೆ ಸಾಯೋದ್ಲೇಸು. ನೋವಲ್ಲಿ ನಿಜಾಂಶ ಮರೆತು ಮಾತಾಡ್ತಿದೀಯಮ್ಮ. ಇಲ್ಲ ಸ್ವಾಮಿ, ನಿಜ ಏನು ಅಂತ ಗೊತ್ತಿರೋದಿಕ್ಕೆ ಹೀಗ್ ಮಾತಾಡ್ತಿದ್ದೀನಿ. ಏನಮ್ಮ ನಿಜ? ಆ ದೇವ್ರು ಕೂಡ ನನ್ ಮಗನ್ನ ಕಾಪಾಡಕ್ ಆಗಲ್ಲ, ಅದೇ ನಿಜ. ಸ್ವಂತ ತಂದೆನೇ ಇವನನ್ನ ಸಾಯಿಸಕ್ ನೋಡ್ತಾ ಇದ್ದಾರೆ, ಅದು ಕೂಡ ನಿಜ. ಅರವಿಂದ, ಆವೇಶಕ್ಕೊಳಗಾಗ್ಬೇಡ. ಇಲ್ಲ ಸ್ವಾಮಿ, ನಾಗಮ್ಮನ ಶಕ್ತಿ ಏನು ಅಂತ ಗೊತ್ತಾದ್ಮೇಲೆ ನನ್ನ ಸಮಸ್ಯೆಗೆ ಪರಿಹಾರ ನೀವು ಹೇಳಲಿಲ್ಲ ಅಂದ್ರೆ ನಾನು ಯಾಕೆ ಬದುಕಬೇಕು, ಯಾರಿಗೋಸ್ಕರ ಬದುಕಬೇಕು? ನಾನು ಈಗಲೇ ಆತ್ಮಹತ್ಯೆ ಮಾಡಿಕೊಂಡು ನನ್ನ ಜನ್ಮಕ್ಕೆ ಮುಕ್ತಿ ಕೊಡ್ತೀನಿ. ಅಮ್ಮ, ಅರವಿಂದ, ಅರವಿಂದ, ನಿಲ್ಲಮ್ಮ. ಯಾಕೆ ತಡೀತೀರಾ ಸ್ವಾಮಿ? ನನಗೆ ಬೇರೆ ದಾರಿನೇ ಇಲ್ಲ.
ನಿನ್ ಮಗು ಬದುಕಬೇಕು ಅಂದ್ರೆ ನೀನು ಜೀವಂತವಾಗಿರಲೇಬೇಕು. ನಾನು ಜೀವಂತವಾಗಿ ಇರಬೇಕು ಅಂದ್ರೆ ನನ್ನ ಮಗ ಬದುಕ್ತಾನೆ ಅಂತ ನೀವು ಹೇಳಬೇಕು, ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ನನ್ನ ಮಗುನ ಬದುಕಿಸೋ ಅಂತ ದಾರಿಯಾದರೂ ತೋರಿಸ್ಬೇಕು. ಆ ಜಗನ್ನಾಟಕ ಸೂತ್ರಧಾರಿಯ ಆಟಗಳು ಯಾರಿಗೂ ಅರ್ಥ ಆಗಲ್ಲಮ್ಮ. ಸೃಷ್ಟಿಕರ್ತನ ರಚನೆಯನ್ನು ಸಾಯಿಸೋದು ಸೃಷ್ಟಿಗೆ ವಿರುದ್ಧ. ಆದರೂ ನಿನ್ನ ತಾಯಿ ಪ್ರೀತಿಗೆ ಮೆಚ್ಚಿ ಸೃಷ್ಟಿ ನಿಯಮಗಳನ್ನು ಮೀರಿ ಮುಂದೆ ನಡೆಯೋದೆಲ್ಲ ನಿನಗೆ ಹೇಳ್ತಾ ಇದ್ದೀನಿ. ನಿನ್ನ ಮಗುವಿನ ಗಂಡಾಂತರಗಳು ಕಳೆದು ದೋಷ ನಿವಾರಣೆ ಆಗಬೇಕು ಅಂದರೆ ಕಾರ್ತಿಕ ಪೌರ್ಣಮಿ ದಿನ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಗುಡಿಯಲ್ಲಿ ಪೂಜೆಗಳು ಮಾಡಿಸಿ ತುಂಬು ಪೌರ್ಣಮಿಯ ಸಮಯದಲ್ಲಿ ಮಗುನ ಸ್ವಾಮಿ ಪಾದದ ಹತ್ರ ಮಲಗಿಸ್ಬೇಕಮ್ಮ. ಹಾಗೆ ಒಂದ್ಸಲ ಮಲಗಿಸಿದ್ರೆ 10 ವರ್ಷದ ತನಕ ಸರ್ಪಗಂಡಾಂತರಗಳಿಂದ ವಿಮುಕ್ತಿ ಸಿಗುತ್ತಮ್ಮ, ಸರ್ವ ಮೃತ್ಯು ದೋಷಗಳಿಂದ ರಕ್ಷಣೆ ದೊರೆಯುತ್ತಮ್ಮ. ಅಂದ್ರೆ 10 ಗುಡಿಲಿ ಮಲಗಿಸ್ಬಿಟ್ರೆ ಮುಂದೆ 100 ವರ್ಷ ಯಾವುದೇ ರೀತಿಯ ದೋಷ ಆಗ್ಲಿ ಅಪಾಯ ಆಗ್ಲಿ ನನ್ನ ಮಗು ಹತ್ರ ಬರಲ್ವಾ? ಹೌದು ತಾನೆ? ಹೌದು, ಆ ಕಾರ್ತಿಕೇಯನ ದಯೆಯಿಂದ ನಿನ್ನ ಮಗು ದೀರ್ಘಾಯುಷಿ ಆಗ್ತಾನೆ. ತುಂಬಾ ಸಂತೋಷ ಸ್ವಾಮಿ, ನನ್ನ ಪಾಲಿಗೆ ನೀವು ದೇವ್ರ ತರ ಬಂದ್ರು. ನೀವು ಹೇಳಿದ ಹಾಗೆ ಪೂಜೆ ಮಾಡ್ತೀನಿ, ಬರ್ತೀನಿ ಸ್ವಾಮಿ. ಮಗುನ್ನ ಕಾಪಾಡಬೇಕಾಗಿರೋದು ನಾಗಜಾತಿಯಿಂದ ಅಲ್ಲಮ್ಮ, ಗರುಡ ಜಾತಿಯಿಂದ. ಆ ಧನಂಜಯ ವರ್ಮನಿಂದ ಮಗುವನ್ನ ನಾನ್ ಕಾಪಾಡ್ತೀನಮ್ಮ. ಮಲಿಕೋಮ್ಮ ಮಲಿಕೋ, ನನ್ ಕಂದ ಯಾಕಮ್ಮ ಯಾಕ ಏನೋ ಕಣೋ, ಎಷ್ಟ್ ಮಲಗಿಸಿದ್ರು ಮಲ್ಗಕ್ಕೆ ಕೇಳ್ತಿಲ್ಲ. ಹಾಲು ಕೊಡುದ್ಲ? ಹಾಲು ಕೊಟ್ಟೆ ಕಣೋ, ಆದ್ರೂ ಅಳ್ತಿದ್ದಾಳೆ, ಏನ್ ಮಾಡ್ಲಿ? ಎಲ್ಲಿ ಕೊಡಿಲಿ, ನನಗ್ ಕೊಡು. ಅಯ್ಯೋ ಅಳ್ಬೇಡ ತಾಯಿ. ಏನಾಯ್ತಮ್ಮ, ಏನ್ ಬಂಗಾರ? ನಾನು ಮಲಗಿಸ್ತೀನಿ ಬಿಡಮ್ಮ. ನನ್ನ ಬಂಗಾರ, ನನ್ನ ಮುದ್ದು ಬಂಗಾರ. ನಾನು ನಿನಗೊಂದು ಕತೆ ಹೇಳ. ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಮಹಾದೇವಿ ಅನ್ನೋಳು ಒಂದು ದೊಡ್ಡ ಮನೇಲಿದ್ಲಂತೆ. ಆ ಮಹಾದೇವಿಗೆ ಈ ಪರಮೇಶಿ ಅಂದರೆ ಪಂಚ ಪ್ರಾಣ ಅಂತಮ್ಮ. ಆದರೆ ಅದೇನಕ್ಕೋ ಆ ಭಗವಂತ ಮಧ್ಯದಲ್ಲೇ ಮಹಾದೇವಿನ ಅವನ ಹತ್ರ ಕರ್ಕೊಂಡ್ಬಿಟ್ನಮ್ಮ. ಆದರೂ ಈ ಪರಮೇಶಿ ಧೈರ್ಯವಾಗಿ ಬದುಕ್ತಾ ಇದ್ದಾನಮ್ಮ. ಏನಕ್ಕೆ ಗೊತ್ತಾಗ್ಬಿಟ್ಟ? ನಿನ್ನ ಮಗುನ ನೋಡಿಕೊಂಡು ಬದುಕ್ತಾ ಇದ್ದೀನಿ. ಮಲ್ಕೋಮ್ಮ, ನನ್ನ ಮುದ್ದು ಬಂಗಾರ ಅಲ್ವಾ? ಓ ಜೋ 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 ಜೋ.
ಧರ್ಮೋ ರಕ್ಷತಿ ರಕ್ಷಿತ. ಅವರು ವಿಷ್ಣು ನಾಡಿ ಜ್ಯೋತಿಷಿ ಮಾಧವ ಶರ್ಮ. ತಸ್ಮಾ ಧರ್ಮೋನ ಅಂತದ್ಯೋಮೋನ ಧರ್ಮೋ ಹತವದಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉನ್ನತ ಮಟ್ಟ, ನಾಡಿಶಾಸ್ತ್ರದಲ್ಲಿ ನೇರ ದಿಟ್ಟ. ಧರ್ಮನ ನಾವು ಕಾಪಾಡಿದ್ರೆ ಆ ಧರ್ಮ ನಮ್ಮನ್ನ ಕಾಪಾಡುತ್ತೆ. ನಮ್ಮ ನಿಧಿಗೆ ಯಾರು ಅಡಚಣೆ ಉಂಟು ಮಾಡ್ತಿದ್ದಾರೆ ಅಂತ ಅರ್ಧ ನಿಮಿಷದಲ್ಲಿ ಹೇಳಬಲ್ರು. ಧರ್ಮನ ಮೀರಿದ್ರೆ ಆ ಧರ್ಮನ ನಾಶ ಮಾಡಕ್ ಹೋದವರೇ ನಾಶ ಆಗ್ತಾರೆ. ನಾವು ಆ ಧರ್ಮನ ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಅರ್ಥ. ಅದರಿಂದ ನಾವೆಲ್ಲರೂ ಧರ್ಮವನ್ನ ಪಾಲಿಸ್ಬೇಕು. ಅವ್ರ ಮೇಲೆ ನಿನಗಷ್ಟು ನಂಬಿಕೆನಾ? ಹೌದು, ಭೂತ ಭವಿಷ್ಯ ಎರಡು ಹೇಳಬಲ್ರು. ಅವ್ರು ನನ್ಗಿಂತ ಉತ್ತಮವಾದವರು. ಬಾ ಹೋಗೋಣ. ರಾಜಮ್ಮ. ಏನಮ್ಮ? ಅರವಿಂದ ಎಲ್ಲಿ? ಕೋಣೆಯಲ್ಲಿದ್ದಾರಮ್ಮ. ಪೂಜೆಗೆ ಸಮಯ ಆಗ್ತಿದೆ, ಕೋಣೆಯಲ್ಲಿ ಏನ್ ಮಾಡ್ತಿದ್ದಾಳೆ? ಏನೋ ಯೋಚನೆ ಮಾಡ್ತಾ ಕೂತಿದ್ದಾರಮ್ಮ. ತಗೋ ಈ ಪೂಜೆ ಸಾಮಾನ ಎಲ್ಲ ತಗೊಂಡು ನೀನು ಕಾರ್ ಹತ್ರ ಇರು, ನಾನು ಅರವಿಂದನ್ ಕಳಿಸ್ತೀನಿ. ಆಯ್ತಮ್ಮ. ರಾಜಮ್ಮ. ಅಮ್ಮ, ನೀವು ಹೋಗ್ತಾ ಇರೋದು ಕಾರ್ ಡ್ರೈವರ್ಗೂ ಕೂಡ ಗೊತ್ತಾಗ್ಬಾರ್ದು ಅದ್ ಯಾವ ದೇವಸ್ಥಾನ ಅಂತ. ದೇವಸ್ಥಾನದವ್ರಿಗೂ ಕಾರ್ ತಗೊಂಡೋಗಲ್ಲಮ್ಮ. ಹುಷಾರು, ಏನಾದ್ರೂ ಎಡವಟ್ಟಾದ್ರೆ ತಾಯಿ ಮಗು ಪ್ರಾಣಕ್ಕೆ ಅಪಾಯ. ಅರ್ಥ ಆಯ್ತಲ್ಲ? ಆಯ್ತಮ್ಮ. ಸರಿ, ನಡಿ ಬೇಗ. ಬಂದೇನಮ್ಮ, ಗುರುಗಳು ಹೇಳಿರೋ ಸಮಯ ಮೀರಕ್ಕೂ ಮುಂಚೆ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡು, ಹೋಗಮ್ಮ. ಗಂಡನ್ನ ಜೊತೆ ಕರ್ಕೊಂಡು ಹೋಗೋದ್ರ ಬದ್ಲು ಗಂಡನ್ಗೆ ಗೊತ್ತಾಗ್ದೆ ಈ ರೀತಿ ರಹಸ್ಯವಾಗಿ ಹೋಗೋ ತರ ಆಗೋಯ್ತು. ಸ್ವಂತ ತಂದೆನೇ ಮಗುನ್ ಸಾಯಿಸ್ಬೇಕು ಅಂತ ನೋಡ್ದಾಗ ಯಾವ ಹೆಂಡತಿ ಆದ್ರೂ ಹೀಗೆ ಮಾಡೋದಮ್ಮ. ನಿಂತ್ಕೋ. ಏನದು? ಇದು ಅಣ್ಣು ಕಾಯಿ ಯಜಮಾನ್ರೆ. ಗೊತ್ತು, ಏನಕ್ಕೆ ಅಂತ ಕೇಳ್ತಾ ಇದ್ದೀನಿ. ಅಮ್ಮವರು ತಗೊಂಡೋಗಂತ ಹೇಳಿದ್ರು, ಅದಕ್ಕೆ ಮನೆಗೆ ತಗೊಂಡೋಗ್ತಿದ್ದೀನಿ. ಇಷ್ಟು ಪೂಜೆ ಸಾಮಾನ ನಿನಗೆ ಯಾಕೆ ಕೊಟ್ಟಿದ್ದು? ಅದೇನೋ ನಂಗೆ ಗೊತ್ತಿಲ್ಲ ಯಜಮಾನ್ರೆ. ಗೊತ್ತಿಲ್ವ? ನಿನಗೆ ಕೊಡಬೇಕಾಗಿದ್ರೆ ಇದನ್ನ ಬುಟ್ಟಿಲ್ ಕೊಡಬೇಕಾಗಿತ್ತು ತಾನೆ. ಈ ತರ ತಟ್ಟೆಯಲ್ಲಿ ಯಾಕೆ ಕೊಟ್ಟಿದ್ದಾರೆ? ಅದೇನೋ ನಂಗೆ ಗೊತ್ತಿಲ್ಲ ಯಜಮಾನ್ರೆ. ನಾ ಬರ್ತೀನಿ. ಹೇಯ್ ಹೇಯ್, ಇವಳು ಮುಖದಲ್ಲಿ ಗಾಬರಿ ನೋಡ್ತಾ ಇದ್ರೆ ಅದರಿಂದ ಏನೋ ಇದೆ ಅಂತ ಅನಿಸ್ತಾ ಇದೆ. ಈಗಲೇ ಹೋಗಿ ನನ್ನ ಹೆಂಡತಿ ಹೇಳಬೇಕಿದನ್ನ. ಈಗೇನು ಮಾಡೋದು ಅತ್ತೆ? ನಿನ್ನ ಕಷ್ಟ ನಂಗೆ ಅರ್ಥ ಆಗುತ್ತಮ್ಮ. ಒಂದ್ಕಡೆ ಗಂಡ, ಇನ್ನೊಂದು ಕಡೆ ಮಗು. ಗಂಡಂಗೆ ಹೇಳೋ ಹಾಗಿಲ್ಲ, ಮಗುನ ಬಿಡೋ ಹಾಗಿಲ್ಲ. ಈ ಸಮಸ್ಯೆಗೆ ದೇವರೇ ಪರಿಹಾರ ಕೊಡ್ಬೇಕಮ್ಮ. ಯಾರಾದರೂ ನೋಡಕ್ ಮುಂಚೆ ಹೊರಟೋಗಮ್ಮ. ಅವ್ರು ಕೇಳಿದ್ರೆ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತೀನಮ್ಮ. ಹೋಗು, ಬೇಗ ಹೋಗಮ್ಮ. ಅಕ್ಕ ಅವರು ಕೆಲಸದವಳ ಜೊತೆ ಗುಟ್ಟಾಗಿ ಹಿಂಗೆ ಹೋಗ್ತಾ ಇದ್ದಾರೆ ಅಂತಂದರೆ ಏನೋ ಮುಖ್ಯವಾದ ಕೆಲಸನೇ ಇರುತ್ತೆ. ನಮಗೆ ಗೊತ್ತಿಲ್ಲದಿರೋ ರಹಸ್ಯನೇ ಆಗಿರುತ್ತೆ. ಈ ವಿಷಯನ ಮೊದಲು ನನ್ನ ಹೆಂಡತಿಗೆ ಹೇಳಬೇಕು. ಭದ್ರಾ, ಹೇಳು ಪಶುಪತಿ. ಈಗ ನಿನ್ನ ಹತ್ರ ಏನು ಸಹಾಯಕ್ಕೋಸ್ಕರ ಬಂದಿದ್ಯಾ? ನಿಧಿ, ನಾಗನಿಧಿ ಬಗ್ಗೆ ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾಗನಿಧಿನ? ಹೌದು, ನಮ್ಮೂರು ಹರಿನಗರದಲ್ಲಿ ಬೆಲೆನೆ ಕಟ್ಟಕ್ಕಾಗ್ದಿರೋ ನಾಗನಿಧಿ ನಿಕ್ಷಿಪ್ತವಾಗಿದೆ. ನಮ್ಮ ತಾತ ಮುತ್ತಾತನಂದ್ರೆಲ್ಲ ಆ ನಿಧಿನ ಪಡ್ಕೊಳ್ಳೋದಕ್ಕೆ ವಿಫಲ ಯತ್ನಗಳನ್ನ ಮಾಡಿ ಹಾವು ಕಚ್ಚಿ ಸತ್ತೋಗಿದ್ದಾರೆ. ಅವ್ರ ವಾರಸ್ದಾರನಾಗಿ ಆ ನಾಗನಿಧಿ ಪಡ್ಕೋಬೇಕನ್ನೋದೇ ನನ್ನ ಹಠ. ಅದಕ್ಕೆ